Hello everyone, welcome to my YouTube channel. In this particular video, we'll solve one more problem related to pension. Mr. K is a non-government employee. Very clearly they have mentioned he is a non-government employee getting pension of 16,000 per month. So he's getting a pension of 16,000 per month. During the previous year, he got his two-thirds of his pension commuted and received 9,84,000. So ಈ ಆತನ ಒಂದು ಪ್ರೀವಿಯಸ್ ಇಯರ್ ಅಲ್ಲಿ ಅವನ ಟೋಟಲ್ ಪೆನ್ಷನ್ ಅಲ್ಲಿ 2/3 ಪಾರ್ಟ್ ಇದ್ದರೆ ಅದನ್ನ ಕಮ್ಯೂಟ್ ಮಾಡಿಕೊಂಡು 9,84,000 ಅವನು ಕಮ್ಯೂಟೆಡ್ ಪೆನ್ಷನ್ ಆಗಿ ತಗೊಳ್ತಾನೆ. ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ಟ್ಯಾಕ್ಸಬಲ್ ಪೆನ್ಷನ್. ದಿಸ್ ಇಸ್ ಅ ಡಿಫ್ರೆಂಟ್ ಕ್ವಶನ್. ಇಲ್ಲಿ ಅವ್ರು ಕೇಳಿರೋದು ಟ್ಯಾಕ್ಸಬಲ್ ಪೆನ್ಷನ್ ಅಂದ್ರೆ ಕಮ್ಯೂಟೆಡ್ ಪೆನ್ಷನ್, ಅನ್ಕಮ್ಯೂಟೆಡ್ ಪೆನ್ಷನ್ ಎರಡಲ್ಲೂ ಕೂಡ ಟ್ಯಾಕ್ಸಬಲ್ ಪೆನ್ಷನ್ ಕಂಡುಹಿಡಿಬೇಕು. ಸೊ If you notice the question, they have not given any information related to gratuity. When they have not given any information whether he is receiving gratuity or he is not receiving gratuity, we will assume that he has not received gratuity. Question alli gratuity receive maadkondidana ilva anuvantha yavude mahitina kottila. Ee riti irbekada gratuity receive maadkondilla anta heli naavu consider maadbekagutte. So if we observe the question, commuted pension is 9,84,000, which is 2/3 of full pension. So commuted pension ಏನಿದೆ ಅದು 9,84,000, ಅದು ಪೂರ್ತಿ ಪೆನ್ಷನ್ ನ ಎರಡನೆಯಲ್ಲಿ ಮೂರನೇ ಒಂದು ಭಾಗ, ಮೂರರಲ್ಲಿ ಎರಡನೇ ಭಾಗ. ಸೊ ವಿ ವಾಂಟ್ ಫುಲ್ ಪೆನ್ಷನ್. ನಮ್ಗೀಗ ಫುಲ್ ಪೆನ್ಷನ್ ಬೇಕಂದ್ರೆ ವಿ ಹ್ಯಾವ್ ಟು ಜಸ್ಟ್ ಡೂ ರೆಸಿಪ್ರೋಕಲ್. ಅದನ್ನ ರೆಸಿಪ್ರೋಕಲ್ ಮಾಡಿದ್ರೆ ನಮಗೆ ಪೂರ್ತಿ ಪೆನ್ಷನ್ ಸಿಗುತ್ತೆ. ದಟ್ ಇಸ್ 9,84,000 ಇಂಟು 4/3. 9,84,000 ಇಂಟು 4/3 ಮಾಡಿದ್ರೆ ವಿ ವಿಲ್ ಗೆಟ್ ದ ಫುಲ್ ಪೆನ್ಷನ್, ದಟ್ ಇಸ್ 13,12,000. 13,12,000 ಇಸ್ ದ ಫುಲ್ ಪೆನ್ಷನ್. ಫಸ್ಟ್ ವಿ ವಿಲ್ ಬಿ ಕ್ಯಾಲ್ಕುಲೇಟಿಂಗ್ ಕಮ್ಯೂಟೆಡ್ ಪೆನ್ಷನ್, ಸೆಕೆಂಡ್ ವಿಲ್ ಬಿ ಕ್ಯಾಲ್ಕುಲೇಟಿಂಗ್ ಅನ್ಕಮ್ಯೂಟೆಡ್ ಪೆನ್ಷನ್, ಫೈನಲಿ ವಿ ವಿಲ್ ಆ್ಯಡ್ ಬೋತ್ ಆಫ್ ದೆಮ್. ಸೊ ಫಸ್ಟ್ ಕಮ್ಯೂಟೆಡ್ ಪೆನ್ಷನ್ ಮಾಡ್ಕೋತೀವಿ, ಸೆಕೆಂಡ್ ಅನ್ಕಮ್ಯೂಟೆಡ್ ಪೆನ್ಷನ್ ಮಾಡ್ತೀವಿ, ಆಮೇಲೆ ಎರಡನ್ನು ಕೂಡ ಆ್ಯಡ್ ಮಾಡ್ತೀವಿ. ಫಸ್ಟ್ ಕಂಪ್ಯೂಟೇಷನ್ ಆಫ್ ಟ್ಯಾಕ್ಸಬಲ್ ಕಮ್ಯೂಟೆಡ್ ಪೆನ್ಷನ್. ಫಸ್ಟ್ ಈ ರೈಟ್ ದ ವ್ಯಾಲ್ಯೂ ಆಫ್ ಕಮ್ಯೂಟೆಡ್ ಪೆನ್ಷನ್ ರಿಸೀವ್ ಕಮ್ಯೂಟೆಡ್ ಪೆನ್ಷನ್. ಮೊದಲು ಕಮ್ಯೂಟೆಡ್ ಪೆನ್ಷನ್ ವ್ಯಾಲ್ಯೂ ಬರ್ಕೊಳ್ಳಿ, 9,84,000. 9,84,000 ಇಸ್ ದ ವ್ಯಾಲ್ಯೂ ಆಫ್ ಕಮ್ಯೂಟೆಡ್ ಪೆನ್ಷನ್. ಎಕ್ಸೆಂಪ್ಷನ್, ಸೊ ಹಿಯರ್ ಹಿ ಇಸ್ ನಾಟ್ ರಿಸೀವಿಂಗ್ ಎನಿ ಗ್ರಾಚ್ಯುಟಿ. ವೆನ್ ಹಿ ಇಸ್ ನಾಟ್ ರಿಸೀವಿಂಗ್ ಎನಿ ಗ್ರಾಚ್ಯುಟಿ, ಹಾಫ್ ಆಫ್ ದ ಫುಲ್ ಪೆನ್ಷನ್ ಇಸ್ ಎಕ್ಸೆಂಪ್ಟೆಡ್. ಗ್ರಾಚ್ಯುಟಿ ರಿಸೀವ್ ಮಾಡದೇ ಇರೋ ಕಾರಣ ಹಾಫ್ ಆಫ್ ದ ಫುಲ್ ಪೆನ್ಷನ್ ವಿಲ್ ಬಿ ಎಕ್ಸೆಂಪ್ಟೆಡ್. ಸೊ ಹಾಫ್ ಇಂಟು 9,84,000 ಇಂಟು 3/2. ವೈ ಇಟ್ ಇಸ್ 3/2? ಓಕೆ, ಇಟ್ ಶುಡ್ ಬಿ 3/2, ಕರೆಕ್ಟ್. ಒನ್ ಸೆಕೆಂಡ್. ಸೊ 9,84,000, ಸೊ ಫುಲ್ ಪೆನ್ಷನ್ ಅಂದ್ರೆ 9,84,000 ಇಂಟು 3/2, ಇಟ್ ವಿಲ್ ಬಿ 14,76,000. ಸಾರಿ, 14,76,000. ಓಕೆ, 2/3 ಬಂದು ಕಮ್ಯುನಿಟೆಡ್ ಪೆನ್ಷನ್, ಫುಲ್ ಪೆನ್ಷನ್ ಬೇಕಂದ್ರೆ ಉಲ್ಟಾ ಮಾಡಬೇಕು 3/2. ಸೊ 9,84,000 ಇಂಟು 3/2 ಮಾಡಿದಾಗ 7,38,000 ರುಪೀಸ್ ಸಿಗುತ್ತೆ. ಟೋಟಲ್ ವ್ಯಾಲ್ಯೂ ಆಫ್ ಕಮಿಟೆಡ್ ಪೆನ್ಷನ್ 9,84,000 ಆದರೆ ಅದರಲ್ಲಿ ಎಕ್ಸೆಂಪ್ಷನ್ 7,38,000 ಎಕ್ಸೆಂಪ್ಷನ್ ಕೊಟ್ಟರೆ ಇನ್ನು ಉಳಿದಿರ್ತಕ್ಕಂಥದ್ದು 2,46,000. ಅದು ಟ್ಯಾಕ್ಸಬಲ್ ವ್ಯಾಲ್ಯೂ ಆಫ್ ಕಮ್ಯುಟೆಡ್ ಪೆನ್ಷನ್. ಕಮ್ಯುಟೆಡ್ ಪೆನ್ಷನ್ ಎಂದು ಮಾತ್ರ ಟ್ಯಾಕ್ಸಬಲ್ ವ್ಯಾಲ್ಯೂ. ಒನ್ ಮೋರ್ ಥಿಂಗ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಇನ್ ದ ಕ್ವಶನ್. ಕಮ್ಯುಟೆಡ್ ಪೆನ್ಷನ್ 2/3 ಆದರೆ ಅನ್ಕಮ್ಯುಟೆಡ್ ಪೆನ್ಷನ್ ಎಷ್ಟಾಗುತ್ತೆ? 1/3. ಹೇಗೆ ಅಂದರೆ ಟೋಟಲ್ ಮೂರರಲ್ಲಿ ಎರಡು ಭಾಗ ಕಮ್ಯುಟೆಡ್ ಪೆನ್ಷನ್ ಆದರೆ ಇನ್ನು ಉಳಿದಿರೋ ಒಂದು ಭಾಗ ಅನ್ಕಮ್ಯುಟೆಡ್ ಪೆನ್ಷನ್ ಆಗುತ್ತೆ. ಔಟ್ ಆಫ್ 3 ಪಾರ್ಟ್ಸ್, ಇಫ್ 2 ಪಾರ್ಟ್ ಇಸ್ ಕಮ್ಯುಟೆಡ್ ಪೆನ್ಷನ್, ದೆನ್ ರಿಮೈನಿಂಗ್ 1 ಪಾರ್ಟ್ ವಿಲ್ ಬಿ ಅನ್ಕಮ್ಯುಟೆಡ್ ಪೆನ್ಷನ್. ನೌ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದ ಟ್ಯಾಕ್ಸಬಲ್ ವ್ಯಾಲ್ಯೂ ಆಫ್ ಅನ್ಕಮ್ಯುಟೆಡ್ ಪೆನ್ಷನ್. ಫಾರ್ ದಟ್ ಅಗೇನ್ 2 ಕಾಲಮ್ ಇಸ್ ರಿಕ್ವೈರ್ಡ್. ಫಸ್ಟ್ ವಿ ನೀಡ್ ಟು ಫೈಂಡ್ ಔಟ್ ದ ವ್ಯಾಲ್ಯೂ ಆಫ್ ಅನ್ಕಮ್ಯುಟೆಡ್ ಪೆನ್ಷನ್ ವಿಚ್ ದೇ ಹ್ಯಾವ್ ನಾಟ್ ಗಿವನ್ ಇನ್ ದ ಕ್ವಶನ್. ಬಟ್ ದೇ ಹ್ಯಾವ್ ಗಿವನ್ ಒನ್ ಇನ್ಫಾರ್ಮೇಶನ್ ದಟ್ ಹಿ ಇಸ್ ರಿಸೀವಿಂಗ್ 16,000 ಪರ್ ಮಂತ್ ಆಸ್ ಪೆನ್ಷನ್. ಸೊ 16,000 ಪರ್ ಮಂತ್ ಹಿ ಇಸ್ ರಿಸೀವಿಂಗ್ ಪೆನ್ಷನ್. ಸೊ ಇಂಟು 12 ಮಂತ್ಸ್, ಸೊ 16,000 ಪರ್ ಮಂತ್ ಇಂಟು 12 ಮಂತ್ಸ್ ವಿಲ್ ಬಿ 1,92,000. ಬಟ್ ಇನ್ ದಟ್ 1,92,000, 2/3 ಇಸ್ ಕಮ್ಯುಟೆಡ್ ಪೆನ್ಷನ್. ಸೊ ಫಾರ್ ದಟ್ ವಿ ಹ್ಯಾವ್ ಕ್ಯಾಲ್ಕುಲೇಟೆಡ್ ಹಿಯರ್.
ನಾವು ವಿ ನೀಡ್ ಟು ಕ್ಯಾಲ್ಕುಲೇಟ್ ಫಾರ್ ಓನ್ಲಿ 1/3. ಈ 1,92,000 ಬಂದು ಫುಲ್ ಪೆನ್ಷನ್. ಸೊ ಈ 1,92,000 ಅಲ್ಲಿ ಆ ಒಂದು ವರ್ಷಕ್ಕೆ ಕಂಪ್ಲೀಟ್ ಪೆನ್ಷನ್ ಅಲ್ಲಿ ಅವನು 2/3 ಕಮ್ಯೂಟೇಟ್ ಮಾಡಿಕೊಂಡು ಅದಕ್ಕೆ ಇಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ಈಗ ರಿಮೈನಿಂಗ್ 1/3 ಪಾರ್ಟ್ ಅಂದರೆ ಅನ್ಕಮ್ಯೂಟೆಡ್ ಪೆನ್ಷನ್ ಪಾರ್ಟ್ ಮಾತ್ರ ನಾವಿಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ 1,92,000 ಇಂಟು 1/3 ವಿಲ್ ಬಿ 64,000. ಸೊ ವಿ ಆಲ್ ನೋ ದ್ಯಾಟ್ ಇನ್ ಕಮ್ಯೂಟೆಡ್ ಅನ್ಕಮ್ಯೂಟೆಡ್ ಪೆನ್ಷನ್ ನೋ ಎಕ್ಸೆಂಪ್ಷನ್ ಇಸ್ ಗಿವನ್, ದೇರ್ ಇಸ್ ನೋ ಎಕ್ಸೆಂಪ್ಷನ್, ಇಟ್ ಇಸ್ ಫುಲ್ಲಿ ಟ್ಯಾಕ್ಸಬಲ್. ಸೊ ದ ವ್ಯಾಲ್ಯೂ ಆಫ್ ಅನ್ಕಮ್ಯೂಟೆಡ್ ಪೆನ್ಷನ್ ವಿಲ್ ಬಿ 64,000 ಓನ್ಲಿ. ಅನ್ಕಮ್ಯೂಟೆಡ್ ಪೆನ್ಷನ್ ಅಲ್ಲಿ ಯಾವುದೇ ರೀತಿಯ ಎಕ್ಸೆಂಪ್ಷನ್ ಕೊಡೋದಿಲ್ಲ, ಹಾಗಾಗಿ ಇಟ್ ವಿಲ್ ಬಿ 0. ಸೊ ದ ಟ್ಯಾಕ್ಸಬಲ್ ವ್ಯಾಲ್ಯೂ ಆಫ್ ಅನ್ಕಮ್ಯೂಟೆಡ್ ಪೆನ್ಷನ್ ವಿಲ್ ಬಿ 64,000 ಓನ್ಲಿ. ನೌ ವಿ ಹ್ಯಾವ್ ಟು ಕಂಪ್ಯೂಟ್ ದ ಟ್ಯಾಕ್ಸಬಲ್ ಪೆನ್ಷನ್, ಟೋಟಲ್ ಟ್ಯಾಕ್ಸಬಲ್ ಪೆನ್ಷನ್ ಅನ್ನು ಈಗ ಕಂಪ್ಯೂಟ್ ಮಾಡಬೇಕಾಗುತ್ತೆ. ಫಾರ್ ದಟ್ ಫಸ್ಟ್ ಲೆಟ್ ಅಸ್ ಟೇಕ್ ದ ಟ್ಯಾಕ್ಸಬಲ್ ವ್ಯಾಲ್ಯೂ ಆಫ್ ಕಮ್ಯೂಟೆಡ್ ಪೆನ್ಷನ್. ಸೊ ಹಿಯರ್ ವಿ ಹ್ಯಾವ್ ಗಾಟ್ ಟ್ಯಾಕ್ಸಬಲ್ ವ್ಯಾಲ್ಯೂ ಆಫ್ ಕಮ್ಯೂಟೆಡ್ ಪೆನ್ಷನ್ ಇಸ್ 2,46,000 ಪ್ಲಸ್ ಟ್ಯಾಕ್ಸಬಲ್ ವ್ಯಾಲ್ಯೂ ಆಫ್ ಅನ್ಕಮ್ಯೂಟೆಡ್ ಪೆನ್ಷನ್ ಇಲ್ಲಿ ಫೈಂಡ್ ಔಟ್ ಮಾಡಿದ್ದೀವಿ 64,000. ಇದು ಎರಡನ್ನ ಆ್ಯಡ್ ಮಾಡಿದ್ರೆ ಟ್ಯಾಕ್ಸಬಲ್ ವ್ಯಾಲ್ಯೂ ಆಫ್ ಪೆನ್ಷನ್ ನಮಗೆ ಸಿಗುತ್ತೆ. ಟ್ಯಾಕ್ಸಬಲ್ ವ್ಯಾಲ್ಯೂ ಆಫ್ ಪೆನ್ಷನ್ ಇಸ್ 3,10,000. ದಿಸ್ ಇಸ್ ಹೌ ಯು ನೀಡ್ ಟು ಸಾಲ್ವ್ ದ ಪ್ರಾಬ್ಲಮ್. ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ಹೌ ಟು ಸಾಲ್ವ್ ದ ಪ್ರಾಬ್ಲಮ್. ಇಫ್ ಯು ಹ್ಯಾವ್ ಎನಿ ಡೌಟ್ಸ್, ಪ್ಲೀಸ್ ಪುಟ್ ಆಲ್ ಯರ್ ಡೌಟ್ಸ್ ಅಂಡ್ ಕ್ವೇರೀಸ್ ಇನ್ ದ ಕಮೆಂಟ್ ಬಾಕ್ಸ್, ಸೊ ದಟ್ ಐ ರೆಸ್ಪಾಂಡ್ ಟು ಯರ್ ಡೌಟ್ಸ್ ಅಂಡ್ ಕ್ವೇರೀಸ್ ಆಸ್ ಸೂನ್ ಆಸ್ ಪಾಸಿಬಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವೀಡಿಯೋ. ಐ ವಿಲ್ ಕಮ್ ಬ್ಯಾಕ್ ವಿತ್ ದ ನೆಕ್ಸ್ಟ್ ವೀಡಿಯೋ. ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ ದಿಸ್ ಪರ್ಟಿಕ್ಯುಲರ್ ವೀಡಿಯೋ ವಿಲ್ ಸಾಲ್ವ್ ಒನ್ ಮೋರ್ ಪ್ರಾಬ್ಲಮ್ ರಿಲೇಟೆಡ್ ಟು ಪೆನ್ಷನ್. ಮಿಸ್ಟರ್ ಕೆ ಇಸ್ ಅ ನಾನ್ ಗವರ್ಮೆಂಟ್ ಎಂಪ್ಲಾಯಿ. ವೆರಿ ಕ್ಲಿಯರ್ಲಿ ದೇ ಹ್ಯಾವ್ ಮೆನ್ಷನ್ ಹಿ ಇಸ್ ಅ ನಾನ್ ಗವರ್ಮೆಂಟ್ ಎಂಪ್ಲಾಯಿ ಗೆಟಿಂಗ್ ಪೆನ್ಷನ್ ಆಫ್ 16,000 ಪರ್ ಮಂತ್. ಸೊ ಹಿ ಇಸ್ ಗೆಟಿಂಗ್ ಅ ಪೆನ್ಷನ್ ಆಫ್ 16,000 ಪರ್ ಮಂತ್. ಡ್ಯೂರಿಂಗ್ ದ ಪ್ರೀವಿಯಸ್ ಇಯರ್ ಹಿ ಗಾಟ್ ಇಸ್ 2/3 ಆಫ್ ಇಸ್ ಪೆನ್ಷನ್ ಕಮ್ಯೂಟೆಡ್ ಅಂಡ್ ರಿಸೀವ್ಡ್ 9,84,000. ಸೊ ಈ ಆತನ ಒಂದು ಪ್ರೀವಿಯಸ್ ಇಯರ್ ಅಲ್ಲಿ ಅವನ ಟೋಟಲ್ ಪೆನ್ಷನ್ ಅಲ್ಲಿ 2/3 ಪಾರ್ಟ್ ಇದೆ, ಅದನ್ನ ಕಮ್ಯೂಟ್ ಮಾಡಿಕೊಂಡು 9,84,000 ಅವನು ಕಮ್ಯೂಟೆಡ್ ಪೆನ್ಷನ್ ಆಗಿ ತಗೊಳ್ತಾನೆ. ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ಟ್ಯಾಕ್ಸಬಲ್ ಪೆನ್ಷನ್. ದಿಸ್ ಇಸ್ ಅ ಡಿಫ್ರೆಂಟ್ ಕ್ವಶನ್. ಇಲ್ಲಿ ಅವ್ರು ಕೇಳಿರೋದು ಟ್ಯಾಕ್ಸಬಲ್ ಪೆನ್ಷನ್ ಅಂದ್ರೆ ಕಮ್ಯೂಟೆಡ್ ಪೆನ್ಷನ್, ಅನ್ಕಮ್ಯೂಟೆಡ್ ಪೆನ್ಷನ್ ಎರಡಲ್ಲೂ ಕೂಡ ಟ್ಯಾಕ್ಸಬಲ್ ಪೆನ್ಷನ್ ಕಂಡುಹಿಡಿಬೇಕು. ಸೊ ಇಫ್ ಯು ನೋಟಿಸ್ ಅ ಕ್ವಶನ್, ದೇ ಹ್ಯಾವ್ ನಾಟ್ ಗಿವನ್ ಎನಿ ಇನ್ಫಾರ್ಮೇಶನ್ ರಿಲೇಟೆಡ್ ಟು ಗ್ರಾಚ್ಯುಟಿ. ವೆನ್ ದೇ ಹ್ಯಾವ್ ನಾಟ್ ಗಿವನ್ ಎನಿ ಇನ್ಫಾರ್ಮೇಶನ್ ವೆದರ್ ಹಿ ಇಸ್ ರಿಸೀವಿಂಗ್ ಗ್ರಾಚ್ಯುಟಿ ಆರ್ ಈಸ್ ನಾಟ್ ರಿಸೀವಿಂಗ್ ಗ್ರಾಚ್ಯುಟಿ, ವಿ ವಿಲ್ ಅಸ್ಯೂಮ್ ದಟ್ ಹಿ ಹ್ಯಾಸ್ ನಾಟ್ ರಿಸೀವ್ಡ್ ಗ್ರಾಚ್ಯುಟಿ. ಕ್ವೆಶನ್ ಅಲ್ಲಿ ಗ್ರಾಚ್ಯುಟಿ ರಿಸೀವ್ ಮಾಡ್ಕೊಂಡಿದಾನ ಇಲ್ವಾ ಅನ್ನುವಂತಹ ಯಾವುದೇ ಮಾಹಿತಿನ ಕೊಟ್ಟಿಲ್ಲ. ಈ ರೀತಿ ಇರಬೇಕಾದ್ರೆ ಗ್ರಾಚ್ಯುಟಿ ರಿಸೀವ್ ಮಾಡ್ಕೊಂಡಿಲ್ಲ ಅಂತ ಹೇಳಿ ನಾವು ಕನ್ಸಿಡರ್ ಮಾಡ್ಬೇಕಾಗತ್ತೆ. ಸೊ ಇಫ್ ಯು ಅಬ್ಸರ್ವ್ ದ ಕ್ವಶನ್, ಕಮ್ಯೂಟೆಡ್ ಪೆನ್ಷನ್ ಇಸ್ 9,84,000 ವಿಚ್ ಇಸ್ 2/3 ಆಫ್ ಫುಲ್ ಪೆನ್ಷನ್. ಸೊ ಕಮ್ಯೂಟೆಡ್ ಪೆನ್ಷನ್ ಏನಿದೆ ಅದು 9,84,000, ಅದು ಪೂರ್ತಿ ಪೆನ್ಷನ್ ನ ಎರಡನೆಯಲ್ಲಿ ಮೂರನೇ ಒಂದು ಭಾಗ, ಮೂರರಲ್ಲಿ ಎರಡನೇ ಭಾಗ. ಸೊ ವಿ ವಾಂಟ್ ಫುಲ್ ಪೆನ್ಷನ್. ನಮ್ಗೀಗ ಫುಲ್ ಪೆನ್ಷನ್ ಬೇಕಂದ್ರೆ ವಿ ಹ್ಯಾವ್ ಟು ಜಸ್ಟ್ ಡೂ ರೆಸಿಪ್ರೋಕಲ್. ಅದನ್ನ ರೆಸಿಪ್ರೋಕಲ್ ಮಾಡಿದ್ರೆ ನಮ್ಗೆ ಪೂರ್ತಿ ಪೆನ್ಷನ್ ಸಿಗುತ್ತೆ. ದಟ್ ಇಸ್ 9,84,000 ಇಂಟು 4/3. 9,84,000 ಇಂಟು 4/3 ಮಾಡಿದ್ರೆ ವಿ ವಿಲ್ ಗೆಟ್ ದ ಫುಲ್ ಪೆನ್ಷನ್, ದಟ್ ಇಸ್ 13,12,000. 13,12,000 ಇಸ್ ದ ಫುಲ್ ಪೆನ್ಷನ್. ಫಸ್ಟ್ ವಿ ವಿಲ್ ಬಿ ಕ್ಯಾಲ್ಕುಲೇಟಿಂಗ್ ಕಮ್ಯೂಟೆಡ್ ಪೆನ್ಷನ್, ಸೆಕೆಂಡ್ ವಿಲ್ ಬಿ ಕ್ಯಾಲ್ಕುಲೇಟಿಂಗ್ ಅನ್ಕಮ್ಯೂಟೆಡ್ ಪೆನ್ಷನ್, ಫೈನಲಿ ವಿ ವಿಲ್ ಆಡ್ ಬೋತ್ ಆಫ್ ದೆಮ್. ಸೊ ಫಸ್ಟ್ ಕಮ್ಯೂಟೆಡ್ ಪೆನ್ಷನ್ ಮಾಡ್ಕೋತೀವಿ, ಸೆಕೆಂಡ್ ಅನ್ಕಮ್ಯೂಟೆಡ್ ಪೆನ್ಷನ್ ಮಾಡ್ತೀವಿ, ಆಮೇಲೆ ಎರಡನ್ನು ಕೂಡ ಆ್ಯಡ್ ಮಾಡ್ತೀವಿ. ಫಸ್ಟ್ ಕಂಪ್ಯೂಟೇಷನ್ ಆಫ್ ಟ್ಯಾಕ್ಸಬಲ್ ಕಮ್ಯೂಟೆಡ್ ಪೆನ್ಷನ್. ಫಸ್ಟ್ ಯು ರೈಟ್ ದ ವ್ಯಾಲ್ಯೂ ಆಫ್ ಕಮ್ಯೂಟೆಡ್ ಪೆನ್ಷನ್ ರಿಸೀವ್ ಕಮ್ಯೂಟೆಡ್ ಪೆನ್ಷನ್. ಮೊದಲು ಕಮ್ಯೂಟೆಡ್ ಪೆನ್ಷನ್ ವ್ಯಾಲ್ಯೂ ಬರ್ಕೊಳ್ಳಿ 9,84,000. 9,84,000 ಇಸ್ ದ ವ್ಯಾಲ್ಯೂ ಆಫ್ ಕಮ್ಯೂಟೆಡ್ ಪೆನ್ಷನ್. ಎಕ್ಸೆಂಪ್ಷನ್, ಸೊ ಹಿಯರ್ ಹಿ ಇಸ್ ನಾಟ್ ರಿಸೀವಿಂಗ್ ಎನಿ ಗ್ರಾಚ್ಯುಟಿ. ವೆನ್ ಹಿ ಇಸ್ ನಾಟ್ ರಿಸೀವಿಂಗ್ ಎನಿ ಗ್ರಾಚ್ಯುಟಿ, ಹಾಫ್ ಆಫ್ ದ ಫುಲ್ ಪೆನ್ಷನ್ ಇಸ್ ಎಕ್ಸೆಂಪ್ಟೆಡ್. ಗ್ರಾಚ್ಯುಟಿ ರಿಸೀವ್ ಮಾಡದೇ ಇರೋ ಕಾರಣ ಹಾಫ್ ಆಫ್ ದ ಫುಲ್ ಪೆನ್ಷನ್ ವಿಲ್ ಬಿ ಎಕ್ಸೆಂಪ್ಟೆಡ್. ಸೊ ಹಾಫ್ ಇಂಟು 9,84,000 ಇಂಟು 3/2. ವೈ ಇಟ್ ಇಸ್ 3/2? ಓಕೆ, ಇಟ್ ಶುಡ್ ಬಿ 3/2, ಕರೆಕ್ಟ್. ಒನ್ ಸೆಕೆಂಡ್. ಸೊ 9,84,000, ಸೊ ಫುಲ್ ಪೆನ್ಷನ್ ಅಂದ್ರೆ 9,84,000 ಇಂಟು 3/2
ಇಟ್ ವಿಲ್ ಬಿ 14,76,000. ಸಾರಿ, 14,76,000. ಓಕೆ, 2/3 ಬಂದು ಕಮ್ಯುನಿಟೇಟ್ ಪೆನ್ಷನ್. ಫುಲ್ ಪೆನ್ಷನ್ ಬೇಕಂದ್ರೆ ಉಲ್ಟಾ ಮಾಡಬೇಕು, 3/2. ಸೊ 9,84,000 ಇಂಟು 3/2 ಮಾಡಿದಾಗ 7,38,000 ರುಪೀಸ್ ಸಿಗುತ್ತೆ. ಟೋಟಲ್ ವ್ಯಾಲ್ಯೂ ಆಫ್ ಕಮಿಟೆಡ್ ಪೆನ್ಷನ್ 9,84,000 ಆದರೆ ಅದರಲ್ಲಿ ಎಕ್ಸೆಂಪ್ಷನ್ 7,38,000 ಎಕ್ಸೆಂಪ್ಷನ್ ಕೊಟ್ಟರೆ ಇನ್ನು ಉಳಿದಿರ್ತಕ್ಕಂಥದ್ದು 2,46,000. ಅದು ಟ್ಯಾಕ್ಸಬಲ್ ವ್ಯಾಲ್ಯೂ ಆಫ್ ಕಮ್ಯುಟೆಡ್ ಪೆನ್ಷನ್. ಕಮ್ಯುಟೆಡ್ ಪೆನ್ಷನ್ ಇಂದು ಮಾತ್ರ ಟ್ಯಾಕ್ಸಬಲ್ ವ್ಯಾಲ್ಯೂ. ಒನ್ ಮೋರ್ ಥಿಂಗ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಇನ್ ದ ಕ್ವಶನ್. ಕಮ್ಯುಟೆಡ್ ಪೆನ್ಷನ್ 2/3 ಆದರೆ ಅನ್ಕಮ್ಯುಟೆಡ್ ಪೆನ್ಷನ್ ಎಷ್ಟಾಗುತ್ತೆ? 1/3. ಹೇಗೆ ಅಂದರೆ ಟೋಟಲ್ ಮೂರರಲ್ಲಿ ಎರಡು ಭಾಗ ಕಮ್ಯುಟೆಡ್ ಪೆನ್ಷನ್ ಆದರೆ ಇನ್ನು ಉಳಿದಿರೋ ಒಂದು ಭಾಗ ಅನ್ಕಮ್ಯುಟೆಡ್ ಪೆನ್ಷನ್ ಆಗುತ್ತೆ. ಔಟ್ ಆಫ್ 3 ಪಾರ್ಟ್ಸ್, ಇಫ್ 2 ಪಾರ್ಟ್ ಇಸ್ ಕಮ್ಯುಟೆಡ್ ಪೆನ್ಷನ್, ದೆನ್ ರಿಮೈನಿಂಗ್ 1 ಪಾರ್ಟ್ ವಿಲ್ ಬಿ ಅನ್ಕಮ್ಯುಟೆಡ್ ಪೆನ್ಷನ್. ನೌ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದ ಟ್ಯಾಕ್ಸಬಲ್ ವ್ಯಾಲ್ಯೂ ಆಫ್ ಅನ್ಕಮ್ಯುಟೆಡ್ ಪೆನ್ಷನ್. ಫಾರ್ ದಟ್ ಅಗೇನ್ 2 ಕಾಲಮ್ ಇಸ್ ರಿಕ್ವೈರ್ಡ್. ಫಸ್ಟ್ ವಿ ನೀಡ್ ಟು ಫೈಂಡ್ ಔಟ್ ದ ವ್ಯಾಲ್ಯೂ ಆಫ್ ಅನ್ಕಮ್ಯುಟೆಡ್ ಪೆನ್ಷನ್ ವಿಚ್ ದೇ ಆರ್ ನಾಟ್ ಗಿವನ್ ಇನ್ ದ ಕ್ವಶನ್. ಬಟ್ ದೇ ಹ್ಯಾವ್ ಗಿವನ್ ಒನ್ ಇನ್ಫಾರ್ಮೇಶನ್ ದಟ್ ಹೀ ಈಸ್ ರಿಸೀವಿಂಗ್ 16,000 ಪರ್ ಮಂತ್ ಆಸ್ ಪೆನ್ಷನ್. ಸೊ 16,000 ಪರ್ ಮಂತ್ ಹೀ ಈಸ್ ರಿಸೀವಿಂಗ್ ಪೆನ್ಷನ್. ಸೊ ಇಂಟು 12 ಮಂತ್ಸ್, ಸೊ 16,000 ಪರ್ ಮಂತ್ ಇಂಟು 12 ಮಂತ್ಸ್ ವಿಲ್ ಬಿ 1,92,000. ಬಟ್ ಇನ್ ದಟ್ 1,92,000, 2/3 ಇಸ್ ಕಮ್ಯುಟೆಡ್ ಪೆನ್ಷನ್. ಸೊ ಫಾರ್ ದಟ್ ವಿ ಹ್ಯಾವ್ ಕ್ಯಾಲ್ಕುಲೇಟೆಡ್ ಹಿಯರ್. ನೌ ವಿ ನೀಡ್ ಟು ಕ್ಯಾಲ್ಕುಲೇಟ್ ಫಾರ್ ಓನ್ಲಿ 1/3. ಈ 1,92,000 ಬಂದು ಫುಲ್ ಪೆನ್ಷನ್. ಸೊ ಈ 1,92,000 ಅಲ್ಲಿ ಆ ಒಂದು ವರ್ಷಕ್ಕೆ ಕಂಪ್ಲೀಟ್ ಪೆನ್ಷನ್ ಅಲ್ಲಿ ಅವನು 2/3 ಕಮ್ಯುಟೇಟ್ ಮಾಡಿಕೊಂಡು ಅದಕ್ಕೆ ಇಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ಈಗ ರಿಮೈನಿಂಗ್ 1/3 ಪಾರ್ಟ್ ಅಂದರೆ ಅನ್ಕಮ್ಯುಟೆಡ್ ಪೆನ್ಷನ್ ಪಾರ್ಟ್ ಮಾತ್ರ ನಾವಿಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ 1,92,000 ಇಂಟು 1/3 ವಿಲ್ ಬಿ 64,000. ಸೊ ವಿ ಆಲ್ ನೋ ದಟ್ ಇನ್ ಕಮ್ಯುಟೆಡ್ ಅನ್ಕಮ್ಯುಟೆಡ್ ಪೆನ್ಷನ್ ನೋ ಎಕ್ಸೆಂಪ್ಷನ್ ಇಸ್ ಗಿವನ್. ದೇರ್ ಇಸ್ ನೋ ಎಕ್ಸೆಂಪ್ಷನ್, ಇಟ್ ಇಸ್ ಫುಲ್ಲಿ ಟ್ಯಾಕ್ಸಬಲ್. ಸೊ ದ ವ್ಯಾಲ್ಯೂ ಆಫ್ ಅನ್ಕಮ್ಯುಟೆಡ್ ಪೆನ್ಷನ್ ವಿಲ್ ಬಿ 64,000 ಓನ್ಲಿ. ಅನ್ಕಮ್ಯುಟೆಡ್ ಪೆನ್ಷನ್ ಅಲ್ಲಿ ಯಾವುದೇ ರೀತಿಯ ಎಕ್ಸೆಂಪ್ಷನ್ ಕೊಡೋದಿಲ್ಲ, ಹಾಗಾಗಿ ಇಟ್ ವಿಲ್ ಬಿ 0. ಸೊ ದ ಟ್ಯಾಕ್ಸಬಲ್ ವ್ಯಾಲ್ಯೂ ಆಫ್ ಅನ್ಕಮ್ಯುಟೆಡ್ ಪೆನ್ಷನ್ ವಿಲ್ ಬಿ 64,000 ಓನ್ಲಿ. ನೌ ವಿ ಹ್ಯಾವ್ ಟು ಕಂಪ್ಯೂಟ್ ದ ಟ್ಯಾಕ್ಸಬಲ್ ಪೆನ್ಷನ್, ಟೋಟಲ್ ಟ್ಯಾಕ್ಸಬಲ್ ಪೆನ್ಷನ್ ಅನ್ನು ಈಗ ಕಂಪ್ಯೂಟ್ ಮಾಡಬೇಕಾಗುತ್ತೆ. ಫಾರ್ ದಟ್ ಫಸ್ಟ್ ಲೆಟ್ ಅಸ್ ಟೇಕ್ ದ ಟ್ಯಾಕ್ಸಬಲ್ ವ್ಯಾಲ್ಯೂ ಆಫ್ ಕಮ್ಯುಟೆಡ್ ಪೆನ್ಷನ್. ಸೊ ಹಿಯರ್ ವಿ ಹ್ಯಾವ್ ಗಾಟ್ ಟ್ಯಾಕ್ಸಬಲ್ ವ್ಯಾಲ್ಯೂ ಆಫ್ ಕಮ್ಯುಟೆಡ್ ಪೆನ್ಷನ್ ಇಸ್ 2,46,000 ಪ್ಲಸ್ ಟ್ಯಾಕ್ಸಬಲ್ ವ್ಯಾಲ್ಯೂ ಆಫ್ ಅನ್ಕಮ್ಯುಟೆಡ್ ಪೆನ್ಷನ್ ಇಲ್ಲಿ ಫೈಂಡ್ ಔಟ್ ಮಾಡಿದ್ದೀವಿ 64,000. ಇದು ಎರಡನ್ನ ಆ್ಯಡ್ ಮಾಡಿದ್ರೆ ಟ್ಯಾಕ್ಸಬಲ್ ವ್ಯಾಲ್ಯೂ ಆಫ್ ಪೆನ್ಷನ್ ನಮಗೆ ಸಿಗುತ್ತೆ. ಟ್ಯಾಕ್ಸಬಲ್ ವ್ಯಾಲ್ಯೂ ಆಫ್ ಪೆನ್ಷನ್ ಇಸ್ 3,10,000. ದಿಸ್ ಇಸ್ ಹೌ ಯು ನೀಡ್ ಟು ಸಾಲ್ವ್ ದ ಪ್ರಾಬ್ಲಮ್. ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ಹೌ ಟು ಸಾಲ್ವ್ ದ ಪ್ರಾಬ್ಲಮ್. ಇಫ್ ಯು ಹ್ಯಾವ್ ಎನಿ ಡೌಟ್ಸ್, ಪ್ಲೀಸ್ ಪುಟ್ ಆಲ್ ಯರ್ ಡೌಟ್ಸ್ ಅಂಡ್ ಕ್ವೇರೀಸ್ ಇನ್ ದ ಕಮೆಂಟ್ ಬಾಕ್ಸ್. ಸೊ ದಟ್ ಐ ರೆಸ್ಪಾಂಡ್ ಟು ಯರ್ ಡೌಟ್ಸ್ ಅಂಡ್ ಕ್ವೇರೀಸ್ ಆಸ್ ಸೂನ್ ಆಸ್ ಪಾಸಿಬಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವೀಡಿಯೋ. ಐ ವಿಲ್ ಕಮ್ ಬ್ಯಾಕ್ ವಿತ್ ದ ನೆಕ್ಸ್ಟ್ ವೀಡಿಯೋ.